ಎಲ್ಲರಿಗೂ ಬಾಮಿನಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮ್ಮ ರೂಪ ವೆಂಕಟೇಶ್. ಇವತ್ತಿನ ವಿಡಿಯೋದಲ್ಲಿ ಫೇಸ್ಗೆ ಉಪಯೋಗಿಸ್ತೀವಲ್ಲ ಟಾಲ್ಕಮ್ ಪೌಡರು, ಹಾಗೆ ಬಾಡಿಗೆಲ್ಲ ಉಪಯೋಗಿಸ್ತೀವಲ್ಲ ಒಳ್ಳೆ ಪರಿಮಳ ಬರಲಿ ಅಂತ, ಆ ರೀತಿಯಾದ ಪೌಡರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇನ್ನೊಂದು ರಿಕ್ವೆಸ್ಟು ನಿಮ್ಮ ಹತ್ರ, ವಿಡಿಯೋನ ನೋಡಿ ಒಂದು ಅಟ್ಲೀಸ್ಟ್ ಒಂದು 3 ಮಿನಿಟ್ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ಆ ಸಬ್ಸ್ಕ್ರಿಪ್ಷನ್ನು ನಮಗೆ ಸಿಗುತ್ತೆ ಖಂಡಿತವಾಗ್ಲೂ. 3 ನಿಮಿಷ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೊದಲನೇ ಟಿಪ್ಸ್ನ ನೋಡ್ಕೊಳ್ಳೋಣ. ನೋಡಿ, ನಾವು ರೇಷ್ಮೆ ಸೀರೆಗಳಾಗಲಿ ಒಂದು ಒಳ್ಳೊಳ್ಳೆ ಕಾಟನ್ ಸ್ಯಾರೀಸ್ ಆಗಲಿ ಫಂಕ್ಷನ್ಗಳಿಗೆ ಉಟ್ಕೊಳ್ತೀವಿ, ಆಗ ತಕ್ಷಣವಾಗಿ ತಂದುಬಿಟ್ಟು ಹಾಗೆ ಮಡಚಿಡ್ತೀವಿ. ಆ ರೀತಿ ಮಡಚಿಡೋದಕ್ಕಿಂತ ಮುಂಚೆ ನೋಡಿ, ಈ ರೀತಿ ಪೌಡರ್ನ ಹಾಕ್ಬಿಟ್ಟು, ನಮ್ಮನೇಲಿ ಯಾವುದೇ ಕಂಪ್ನಿಯಾದ ಪೌಡರ್ ಇದ್ರೂ ಪರವಾಗಿಲ್ಲ, ನಾನಿಲ್ಲಿ ಪಾಂಡ್ಸ್ ಪೌಡರ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಒಂದು ಟಿಶ್ಯೂ ಪೇಪರ್ಗೆ ನೋಡಿ ಪಾಂಡ್ಸ್ ಪೌಡರ್ನ ನಮಗೆ ಎಷ್ಟು ಕ್ವಾಂಟಿಟಿ ಅಂತಂದರೆ ಒಂದೊಂದು ಸ್ಪೂನಷ್ಟು ಅಂದ್ಕೊಳ್ಳಿ, ಒಂದೊಂದು ಸ್ಪೂನಷ್ಟು ಹಾಕ್ಬಿಟ್ಟು ಪಟ್ನ ಥರ ಈ ರೀತಿಯಾಗಿ ಮಾಡಿ ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನೋಡಿ, ನಾವು ಸೀರೆಗಳು ಫಂಕ್ಷನ್ಗಳಿಗೆ ಉಟ್ಕೊಂಡು ಹೋಗಿರ್ತೀವಲ್ಲ, ನಂತರ ಸ್ವಲ್ಪ ಒಣಗಿಸ್ಬಿಟ್ಟು ನಂತರ ಈ ರೀತಿಯಾಗಿ ನಾವು ಪ್ಯಾಕೆಟ್ ಮಾಡಿ ಇಟ್ವಿ ಅಂತಂದರೆ ಬೆವರು ವಾಸನೆ ಇರೋದಿಲ್ಲ. ಪುನಃ ನಾವು ಉಟ್ಕೊಳ್ಬೇಕಾದ್ರೆ ಆ ಸೀರೆಗಳು ತೆಗೆದು ಒಳ್ಳೆ ಪರಿಮಳದಿಂದ ಕೂಡಿರುತ್ತೆ. ಈ ಟಿಪ್ಸು ಕೂಡ ತುಂಬಾ ಯೂಸ್ಫುಲ್ ಆದ ಟಿಪ್ಸು. ಹಾಗೆಯೇ ನಾವು ಕಬೋರ್ಡ್ಗಳಲ್ಲಿ ಮಕ್ಕಳ ಬಟ್ಟೆಗಳೆಲ್ಲ ಮಡಚಿರ್ತೀವಲ್ಲ, ಆ ರೀತಿಯಾಗಿ ಮಡಚಿಟ್ಟಿರೋ ಪ್ಲೇಸಲ್ಲಿ ಕೂಡ ಈ ರೀತಿಯಾಗಿ ಪೌಡರ್ ಹಾಕ್ಬಿಟ್ಟು ಪ್ಯಾಕೆಟ್ ಮಾಡಿಬಿಟ್ಟು ಇಟ್ಬಿಟ್ವಿ ಅಂತಂದರೆ ಅಲ್ಲಿ ಕೂಡ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಮಕ್ಕಳದ್ದು ಈ ಬುಕ್ಸ್ಗಳೆಲ್ಲ ಇಟ್ಟಿರ್ತೀವಲ್ಲ, ಬುಕ್ಸ್ಗಳ ಮಧ್ಯೆ ಎಲ್ಲಿ ಬೇಕಾದ್ರೂ ಈ ರೀತಿ ಪೊಟ್ಟಣಗಳನ್ನ ಮಾಡಿಬಿಟ್ಟು, ಅಂದರೆ ಪೌಡರ್ ಹಾಕ್ಬಿಟ್ಟು ಪ್ಯಾಕೆಟ್ ಈ ರೀತಿ ಪ್ಯಾಕೆಟ್ ಮಾಡಿಬಿಟ್ಟು ನಾವು ಇಟ್ವಿ ಅಂತಂದರೆ ತುಂಬಾ ಸುವಾಸನೆಯಿಂದ ಕೂಡಿರುತ್ತೆ. ಈಗ ಮುಂದಿನ ಟಿಪ್ಸ್ನ ನೋಡ್ಕೊಳ್ಳೋಣ. ನೋಡಿ, ಮುಂದಿನ ಟಿಪ್ಸ್ನಲ್ಲಿ ಸೇಫ್ಟಿ ಪಿನ್ಗಳನ್ನು ನಾವು ತುಂಬ 2 ಡಜನ್ 3 ಡಜನ್ ಈ ರೀತಿಯಾಗೆಲ್ಲ ತಂದುಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀವಿ. ಕ್ರಮೇಣ ಅದೇನಾಗುತ್ತೆ ಅಂದರೆ ಈ ತುಕ್ಕು ಹಿಡಿಯೋ ಕಲ್ಲರ್ ಬಂದುಬಿಟ್ಟಿರುತ್ತೆ, ಈ ಮುಂದಿನ ಭಾಗದಲ್ಲಿ ಹಾಗೆ ಹಿಂದಿನ ಭಾಗದಲ್ಲಿ ತುಕ್ಕು ಹಿಡಿಯೋ ಕಲ್ಲರ್ ಬಂದುಬಿಟ್ಟಿರುತ್ತೆ. ಆ ರೀತಿ ಆಗಬಾರ್ದು ಅಂತಂದರೆ ಒಂದು ಸ್ವಲ್ಪ ಪೌಡರ್ನ ನಾವು ಅದಕ್ಕೆ ನಾವು ತಂದಿಟ್ಟಿರೋ ಸೇಫ್ಟಿ ಪಿನ್ ಬಾಕ್ಸ್ಗೆ ಪೌಡರ್ ಹಾಕ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ವಿ ಅಂತಂದರೆ ಯಾವುದೇ ರೀತಿ ಆ ರೀತಿ ತುಕ್ಕು ಹಿಡಿಯೋ ಕಲ್ಲರು ಬರೋದಿಲ್ಲ. ಹಾಗೆ ಈಗ ಮುಂದಿನ ಟಿಪ್ಸ್ನ ನೋಡ್ಕೊಳ್ಳೋಣ. ಮುಂದಿನ ಟಿಪ್ಸ್ನಲ್ಲಿ ಈ ಬೆಳ್ಳಿ ಕಾಲ್ ಚೈನ್ಗಳಷ್ಟೇ, ಬೆಳ್ಳಿ ಕಾಲ್ ಚೈನ್ಗಳು ಕಪ್ಪಾಗಬಾರ್ದು ಅಂತಂದರೆ ನಾವು ಯಾವ ಬಾಕ್ಸಲ್ಲಿ ಬೆಳ್ಳಿ ಕಾಲ್ ಚೈನ್ಗಳನ್ನ ಹಾಕಿಟ್ಟಿರ್ತೀವೋ ಕಾಲ್ ಚೈನ್ಗಳನ್ನ ಬಾಕ್ಸ್ಗೆ ಹಾಕ್ಬಿಟ್ಟು ನಂತರ ಒಂದು ಸ್ವಲ್ಪ ಒಂದು ಕಾಲ್ ಸ್ಪೂನಷ್ಟು ಪೌಡರ್ನ ಅದಕ್ಕೆ ಹಾಕ್ಬಿಟ್ಟು ನಾವು ಸ್ಟೋರ್ ಮಾಡಿಟ್ವಿ ಅಂದರೆ ಇಟ್ಬಿಟ್ವಿ ಅಂತಂದರೆ ಬೆಳ್ಳಿ ಕಾಲ್ ಚೈನ್ಗಳು ಕೂಡ ಕಪ್ಪಗಾಗೋದಿಲ್ಲ. ಇದು ಕೂಡ ನಿಮಗೆ ಒಂದು ಯೂಸ್ಫುಲ್ ಆದ ಟಿಪ್ ಅಂದ್ಕೊಳ್ತೀನಿ. ಈಗ ಮುಂದಿನ ಟಿಪ್ಸನ್ನು ನೋಡೋಣ. ಮುಂದಿನ ಟಿಪ್ಸ್ನಲ್ಲಿ ನೋಡಿ, ನಾವು ಈ ರೀತಿ ರಬ್ಬರ್ ಬ್ಯಾಂಡ್ಗಳು ತಂದಿಟ್ಟಿರ್ತೀವಿ. ರಬ್ಬರ್ ಬ್ಯಾಂಡ್ಗಳನ್ನ ತಂದಿಟ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಟಾಗ ಒಂದಕ್ಕೊಂದು ಈ ರೀತಿಯಾಗಿ ಅಂಟ್ಕೊಂಬಿಟ್ಟಿರುತ್ತೆ, ಆಗ ಯೂಸ್ ಮಾಡೋದಕ್ಕಾಗಲ್ಲ, ಬಿಡಿಸೋಕೆ ಹೋದ್ವಿ ಅಂದರೆ ಕಟ್ಟಾಗ್ಬಿಡುತ್ತೆ. ಆ ರೀತಿ ಆಗಬಾರ್ದು ಅಂತಂದರೆ ನಾವು ಯಾವ ಬಾಕ್ಸಲ್ಲಿ ರಬ್ಬರ್ ಬ್ಯಾಂಡ್ನ ಹಾಕಿಟ್ಟಿರ್ತೀವೋ ಮೊದಲಿಗೆ ರಬ್ಬರ್ ಬ್ಯಾಂಡ್ಗಳನ್ನ ಆ ಬಾಕ್ಸ್ಗೆ ಹಾಕಿಟ್ಬಿಡೋಣ. ನಂತರ ನಾವು ಅದಕ್ಕೆ ಪೌಡರ್ನ ಸ್ವಲ್ಪ ಹಾಕಿಬಿಟ್ಟು ಇಟ್ವಿ ಅಂತಂದರೆ ಒಂದಕ್ಕೊಂದು ಯಾವುದೇ ರೀತಿ ಮೆತ್ಕೊಳ್ಳೋದಿಲ್ಲ, ರಬ್ಬರ್ ಬ್ಯಾಂಡ್ಗಳು ಆರಾಮಾಗಿ ಒಂದೊಂದನ್ನೇ ನಾವು ಸಪ್ರೇಟ್ ಸಪ್ರೇಟಾಗಿ ತೆಗೆದು ಯೂಸ್ ಮಾಡ್ಕೊಳ್ಬೋದು. ಇದು ಕೂಡ ನಿಮಗೆ ಒಂದು ಯೂಸ್ಫುಲ್ ಆದ ಟಿಪ್ಪು. ನೋಡಿರಿ, ಪೌಡರಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಅಲ್ವಾ. ಹಾಗೆಯೇ ನೆಕ್ಸ್ಟ್ ಟಿಪ್ಪಲ್ಲಿ ನೋಡ್ಕೊಳ್ಳೋಣ. ಮಕ್ಕಳು ಈಗ ವೈಟ್ ಶೂಸು, ಬ್ಲ್ಯಾಕ್ ಶೂಸ್ ಎಲ್ಲ ಸ್ಕೂಲ್ಗಳಿಗೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ವೈಟ್ ಶೂಸ್ ಹಾಕ್ಕೊಂಡಿರ್ತಾರಲ್ಲ, ಹಾಗೆಯೇ ಆಫೀಸ್ಗಳಿಗೆ ಹೋಗೋರು ಯಾವುದೇ ಶೂಸ್ಗಳಿಗಾದರೂ ಆಗಲಿ, ನಾನು ಆಗಲೇ ಪೊಟ್ಟಣ ಮಾಡೋದು ತೋರಿಸಿದ್ನಲ್ಲ, ಅಂದರೆ ಪೌಡರ್ ಹಾಕ್ಬಿಟ್ಟು ಟಿಶ್ಯೂ ಪೇಪರ್ಗಳಿಗೆ ಪೌಡರ್ ಹಾಕ್ಬಿಟ್ಟು ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ರಾತ್ರಿ ಹೊತ್ತು ಬಿಚ್ಚಿಟ್ಟಿರ್ತಾರಲ್ಲ, ಶೂ ಬಿಚ್ಚಿಟ್ಟಿರ್ತಾರಲ್ಲ ರಾತ್ರಿ ಹೊತ್ತು, ರಾತ್ರಿ ಫುಲ್ಲು ನಾವು ಈ ಪೊಟ್ಟಣಗಳನ್ನ ಅದರೊಳಗಡೆ ಇಟ್ಟು ಬೆಳಗ್ಗೆ ಯೂಸ್ ಮಾಡಿದ್ವಿ ಅಂತಂದರೆ ಒಳ್ಳೆ ಸ್ಮೆಲ್ ಇರುತ್ತೆ. ಹಾಗೆಯೇ ಸಾಕ್ಸು ಕೂಡ ಅಷ್ಟೇ, ಸಾಕ್ಸು ನಾವು ಪ್ರತಿನಿತ್ಯ ಸಾಕ್ಸ್ ಯೂಸ್ ಮಾಡ್ತೀವಲ್ಲ, ಒಗೆದಾದ್ಮೇಲೆ ಇದಕ್ಕೆ ಸ್ವಲ್ಪ ನಾವು ಪೌಡರ್ ಅಂದರೆ ಪಾಂಡ್ಸ್ ಪೌಡರೇ ನಾನು ಯೂಸ್ ಮಾಡೋದು. ಪಾಂಡ್ಸ್ ಪೌಡರ್ನ ಒಳಭಾಗಕ್ಕೆ ಮೇಲ್ಭಾಗಕ್ಕೆ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಇಟ್ಬಿಟ್ಟು ನಂತರ ಮರುದಿನ ನಾವು ಈ ಸಾಕ್ಸ್ನ ಉಪಯೋಗಿಸುತ್ತೀವಿ ಅಂತಂದರೆ ಒಳ್ಳೆ ಸುವಾಸನೆಯಿಂದನೇ ಕೂಡಿರುತ್ತೆ. ಈ ಬೆವರು ಬಂದ್ರೂ ಕೂಡ ಬೆವರು ತುಂಬಾ ಇದರಲ್ಲಿ ಅಂಟ್ಕೊಳ್ಳೋದಿಲ್ಲ, ಬೆವರು ವಾಸನೆ ಕೂಡ ಅಷ್ಟಿರೋದಿಲ್ಲ. ಈ ಟಿಪ್ಸು ಕೂಡ ಒಂದ್ಸರಿ ನೀವು ಯೂಸ್ ಮಾಡಿ ನೋಡಿ. ಮಕ್ಕಳಿಗೂ ಹಾಕಿ ಕಳಿಸ್ಬೋದು, ಸಾಕ್ಸ್ಗೆ ಸ್ಕೂಲ್ ಸಾಕ್ಸ್ಗೂ ಹಾಕ್ಬೋದು, ಹಾಗೆ ಆಫೀಸ್ಗಳಿಗೆ ಹಾಕ್ಕೊಂಡು ಹೋಗ್ತಾರಲ್ಲ ಅದಕ್ಕೂ ಕೂಡ ಹಾಕಿ ಕಳಿಸ್ಬೋದು.
ಈಗ ನೆಕ್ಸ್ಟ್ ಟಿಪ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ ಟಿಪ್ಪಲ್ಲಿ ಏನು ಅಂತಂದರೆ, ನಾವು ತಣ್ಣೀರಿಗೆ ಪೌಡರ್ ಹಾಕಿದ್ವಿ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಮಿಕ್ಸ್ ಆಗೋದಿಲ್ಲ. ಹಾಗಾಗಿ ನಾನು ಮೊದಲು ಒಂದು ಪಾತ್ರೆನ ಸ್ಟವ್ ಮೇಲಿಟ್ಬಿಟ್ಟು ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದನ್ನು ಒಂದು ರೂಮ್ ಫ್ರೆಶ್ನರ್ ಆಗಿ ನಾವು ಯಾವ ರೀತಿ ಉಪಯೋಗಿಸ್ಬೋದು ಅಂತ ಹೇಳ್ಬಿಟ್ಟು ಇವಾಗ ನೋಡ್ಕೊಳ್ಳೋಣ. ನೀರು ಸ್ವಲ್ಪ ಚೆನ್ನಾಗಿ ಕಾಯಬೇಕು, ಒಂದು ಸ್ವಲ್ಪ ಕುದಿ ಬರೋವರೆಗೂ ಕಾಯಿಸ್ಕೊಂಡ್ಬಿಡೋಣ. ಆಗ ಸ್ವಲ್ಪ ಇದು ಪೌಡರ್ ಎಲ್ಲ ಚೆನ್ನಾಗಿ ಕರಗತ್ತೆ, ಆ ಸ್ಮೆಲ್ಲು ಕೂಡ ಡಬಲ್ ಆಗುತ್ತೆ ಬಿಸಿ ನೀರಿಗೆ ಹಾಕಿದ್ವಿ ಅಂತಂದರೆ. ಈಗ ನೋಡಿ ನೀರು ಚೆನ್ನಾಗಿ ಕಾದಿದೆ. ಕಾದಿರೋ ನೀರಿಗೆ ನಾನು ಒಂದೆರಡು ಸ್ಪೂನಷ್ಟು ಪಫ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಪಾಂಡ್ಸ್ ಪೌಡರೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಿಮ್ಮನೇಲಿ ಯಾವ ರೀತಿಯಾದ ಪೌಡರ್ ಇದ್ರೂ ಅಷ್ಟೇ ಒಳ್ಳೆ ಸ್ಮೆಲ್ ಬರೋ ಯಾವ ಪೌಡರ್ ಬೇಕಾದ್ರೂ ನೀವು ತಗೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬಿಸಿ ನೀರಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಇದು ತುಂಬ ಬಿಸಿ ಬಿಸಿ ಇರಬೇಕಾದ್ರೇ ನಾವು ಯೂಸ್ ಮಾಡೋದು ಬೇಡ. ಇದನ್ನು ಸ್ವಲ್ಪ ತಣ್ಣಕ್ಕೆ ಮಾಡಿಬಿಟ್ಟು ನಂತರ ಒಂದು ಸ್ಪ್ರೇ ಬಾಟಲ್, ಮನೇಲಿ ಯಾವುದಾದ್ರೂ ಸ್ಪ್ರೇ ಬಾಟಲ್ ಇತ್ತು ಅಂತಂದರೆ ಸ್ಪ್ರೇ ಬಾಟಲ್ಗೆ ತಣ್ಣಕ್ಕಾಗಿ ಆದಮೇಲೆ ನಾವು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿಯಾದ ಪೌಡರ್ ನೀರನ್ನ ನಾವು ಮನೇಲೇ ತಯಾರು ಮಾಡ್ಕೊಂಡ್ಬಿಟ್ವಿ ಅಂತಂದರೆ ಯಾವುದೇ ರೀತಿಯಾದ ರೂಮ್ ಫ್ರೆಶ್ನರ್ನ ಅವಶ್ಯಕತೆ ಇರಲ್ಲ. ಒಂದ್ಸರಿ ನೀವು ಉಪಯೋಗಿಸಿ ನೋಡಿ. ನಾನೀಗ ತಣ್ಣಗಾಗಿರೋ ಈ ಪೌಡರ್ ವಾಟರ್ನ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಪ್ರೇ ಬಾಟಲ್ಗೆ ಹಾಕಿದ ನಂತರ ನೋಡಿ, ನಾವು ಮನೆಯಲ್ಲಿ ಯಾವ್ಯಾವ ವಸ್ತುಗಳು ಅಂದರೆ ಯಾವ್ಯಾವುದಕ್ಕೆ ಹಾಕ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಇವಾಗ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ, ಈ ಬಾತ್ರೂಮ್ ಟೈಲ್ಸ್ ಇರುತ್ತಲ್ಲ, ಬಾತ್ರೂಮ್ ಟೈಲ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಡೋರ್ಗಳಿಗೆ, ಬಾತ್ರೂಮ್ದು ಡೋರ್ ಇರುತ್ತಲ್ಲ, ಬಾತ್ರೂಮ್ ಡೋರ್ಗಳಿಗೆ ಸ್ಪ್ರೇ ಮಾಡ್ತೀನಿ. ಮನೆಯಲ್ಲಿ ಯಾವುದೇ ರೀತಿಯಾದ ಡೋರ್ಗಳಿಗೂ ಕೂಡ ನಾವು ಸ್ಪ್ರೇ ಮಾಡ್ಕೊಳ್ಬೋದು. ಹಾಗೆ ಕರ್ಟನ್ ಇರುತ್ತಲ್ಲ ಮನೆಯಲ್ಲಿ, ಕರ್ಟನ್ಗಳಿಗೆ ಹಾಕಿದ್ರೂ ಅಷ್ಟೇ ಮನೆಯಲ್ಲಿ ಒಂದೊಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ನೋಡಿ, ಈ ಒಂದು ಲಿಕ್ವಿಡ್ ಮನೇಲಿ ತಯಾರಿಸಿದ್ರೆ ಎಷ್ಟೆಲ್ಲ ಯೂಸ್ಫುಲ್ ಇದೆಯಲ್ಲ. ಈಗ ಮುಂದಿನ ಟಿಪ್ಸ್ನ ನೋಡ್ಕೊಳ್ಳೋಣ. ಮುಂದಿನ ಟಿಪ್ಸ್ನಲ್ಲಿ ನಾವು ನೋಡಿ, ಕಿಚನ್ ಕಬೋರ್ಡ್ ಇದು. ಕಿಚನ್ ಕಬೋರ್ಡಲ್ಲಿ ಕೆಲವೊಂದು ಸರಿ ಎಣ್ಣೆ ಬಿದ್ದುಬಿಟ್ಟು ಈ ರೀತಿ ಕಲೆ ನಿಂತಿರುತ್ತೆ. ಈ ಕಲೆನ ಯಾವ ರೀತಿ ಹೋಗಿಸ್ಬೋದು ಅಂತಂದರೆ, ನಾವು ಈ ಪೌಡರ್ನ ಒಂದು ಒಣಗಿರೋ ಬಟ್ಟೆಗೆ ಪೌಡರ್ನ ಹಾಕ್ಕೊಂಡ್ಬಿಡಬೇಕು. ಒದ್ದೆ ಆಗಿರಬಾರ್ದು ಬಟ್ಟೆ ಯಾವುದೇ ಕಾರಣಕ್ಕೂ. ಒಣಗಿರೋ ಬಟ್ಟೆಗೆ ಸ್ವಲ್ಪ ಪೌಡರ್ ಹಾಕ್ಕೊಂಡ್ಬಿಟ್ಟು, ಎಲ್ಲಿ ಎಣ್ಣೆ ಕರೆ ಆಗಿರುತ್ತೆ ಅಂದರೆ ಕಬೋರ್ಡ್ ಮೇಲೆ ಎಣ್ಣೆ ಕರೆ ಬಿದ್ದಿತ್ತು ಅಂತಂದರೆ, ಆ ಜಾಗಕ್ಕೆ ನೋಡಿ ಪೌಡರ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಒರೆಸ್ಬಿಟ್ವಿ ಅಂತಂದರೆ ಆ ಎಣ್ಣೆ ಕಲೆಯೆಲ್ಲ ಹೋಗ್ಬಿಡುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆದ ವಿಡಿಯೋ ಅಂತಲೇ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋನ ನೋಡಿ, ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಒಂದೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್, ಬೈ ಬೈ.